ಹೋರಾಟ ಬರಲಿಕ್ಕೆ ನಿಮ್ಮ ಕಾರ್ಯದ ಒತ್ತಡದಿಂದ ಬರಲಿಕ್ಕಾಗಲ್ಲ. ಮುಖ್ಯಮಂತ್ರಿ ಒತ್ತಡಕ್ಕೆ ಪ್ರಯತ್ನ ಮಾಡಿ, ಈಗಾಗಲೇ ಮೇಡಮ್ ಅವರೊತ್ತು ನಿಪ್ಪಾಣಿ ಹೋರಾಟಕ್ಕೆ ಬಹಿರಂಗ ಬಂದರು, ಆಮೇಲೆ ಕ್ಯಾಬಿನೆಟ್ನಲ್ಲಿ ಸಮುದಾಯಕ್ಕೆ ಅನ್ಯಾಯವಾಗದ ವಿಚಾರದಲ್ಲಿ ಪ್ರತಿಭಟಿಸೋ ಪ್ರಯತ್ನವನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ಹಿಂದೆ ಹೆಂಗೆ ಮೈ ಚಳೆ ಬಿಟ್ಟು ಮಾತಾಡ್ತಿದ್ರೆ, ಹಂಗೆ ಮಾತಾಡ್ರಿ ಅಂತ ಎಲ್ಲರಿಗೆ ಹೇಳಕ್ಕೆ ಇಚ್ಛೆಪಡ್ತಾರೆ. ಅದನ್ನು ಯಾಕೆ ಅವ್ರ ಪಾಪ ಸರ್ಕಾರ ಸಚಿವರು ಹಂಗೆ ಮಾತಾಡ್ಬೇಕಾಗತ್ತೆ, ಅವ್ರು ನಾವು ಇಲ್ಲ ಅನ್ನಕ್ಕೆ ಬರೋದು ಯಾರು ಅಲ್ಲ ನೀವೇ ನೋಡ್ರಿ. ಈಗ ಅವರು ಸಚಿವರಾಗಿರೋ ಕಾರಣಕ್ಕೆ ಅವ್ರಿಗೆ ಮಾತಾಡಲಿಕ್ಕೆ ಮುಂದೂರ ಆಗ್ಬೋದು, ಅವರದೇ ಸರ್ಕಾರ ಇರೋದ್ರಿಂದ ಕುಂದ್ರ. ಬಟ್ ಅವ್ರು ಮಾತ್ರ ನಮ್ಮ ಹೋರಾಟಕ್ಕೆ ಅವ್ರ ಮನಸ್ಸು ನಮ್ಮ ಭಾಗದಲ್ಲಿ ನಮ್ಮ ಹೋರಾಟಕ್ಕೆ ಅವ್ರ ಮನಸ್ಸು ಈ ಕಡೆ ಇದೆ. ಅವರು ದೈಹಿಕವಾಗಿ ಹೋರಾಟಕ್ಕೆ ಬಹಿರಂಗವಾಗಿ ಬರಲಿಕ್ಕಾಗದೆ ಸಪೋರ್ಟ್ ಅಂತಂದರೆ ಪ್ರಯತ್ನ ಮಾಡಲಿ ಅಂತ. ಈಗ ನಿಮ್ಮ ಮಾಧ್ಯಮದವರೇ ಸಾಕ್ಷಿ ಇರೋದ್ರಿಂದ ಎರಡು ಬಾರಿ ಮೀಟಿಂಗ್ ಮಾಡ್ತೀನಿ ಸ್ವಾಮೀಜಿ ಅಂತ ಮಾತು ಕೊಟ್ಟರು ಮುಖ್ಯಮಂತ್ರಿ. ಮಾಡ್ಕೊಂಡು ಎಲ್ಲಿ ಮಾತುಕತೆ ಮಾಡ್ಯಾರ ತೋರಿಸ್ಬೇಕಲ್ಲ. ಮೂರು ಬಾರಿ ಅನ್ನೋದಂಥದ್ದು ಎಷ್ಟು ಮಟ್ಟಿ ಸರಿ? ಜುಲೈ 21ನೇ ತಾರೀಕು 2023, ಡಿಸೆಂಬರ್ 12ನೇ ತಾರೀಕು, ಡಿಸೆಂಬರ್ 13ನೇ ತಾರೀಕು 2023, ಇಷ್ಟು ಬಿಟ್ಟರೆ ಯಾವ ಮತ್ತು ಕೊನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿಯಲ್ಲೇ ನಾವೆಲ್ಲ ಸಭೆ ಮಾಡಬೇಕ. ಅವ್ರು ಮೇಡಮ್ ಜೋಧರ್ ತಿಳ್ಕೊಂಡು ಸ್ಪೀಕರ್ ಮಾತಾಡ್ತಾರೆ. ಅವತ್ತು ಏನಾಯಿತು, ಆ ಪಾಕಿಸ್ತಾನ ಧ್ವಜ ತಕ್ಕೊಂಡು ಬಂದು ಅಧಿವೇಶನ ರದ್ದಾಯಿತು. ಈ ಅಧಿವೇಶನ ಮಾತಾಡ್ತೀವಿ ಸ್ವಾಮೀಜಿ ಅಂತ ಎಲ್ಲರೂ ಹುಲಿ ಸಿಮಂತ ಗುಡುಗಿದ್ರು. ನಾನು ಭಾಳ ಖುಷಿ ಪಡ್ಕೊಂಡಿದ್ದೆ. ಆದರೆ ಸ್ಪೀಕರ್ ಪರ್ಮಿಷನ್ ಕೊಡಲಿಲ್ಲ. ಸ್ಪೀಕರ್ ಕೇಳಿದ್ರೆ ಸ್ವಾಮೀಜಿ ನಿಮ್ಮ ಶಾಸಕರ ಹತ್ರ ಬಂದೇ ಅಂತ ಅವ್ರು ಹೇಳ್ತಾರೆ.